BSC Exclusive from BS Chennabasappa & Sons, Dental College Road, Davangere. ASK Associates General Insurance Service, Davanagere. 3 Lakshmi Venkateshwara Granites and Marbles, Taralabalu Badavane, Hadadi Mukhyaraste, Davanagere. ನಿಟುವಳ್ಳಿಯ ಗ್ರಾಮದೇವತೆ ಶ್ರೀ ದುರ್ಗಾಂಬಿಕಾ ದೇವಿಯ ನೂತನ ದೇವಾಲಯದ ಉದ್ಘಾಟನೆ, ಶಿಲಾಮೂರ್ತಿ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಮಹೋತ್ಸವದ ಪ್ರಯುಕ್ತ ಹೋಮ ಹವನ ಮಾಡಲಾಯಿತು. ದಾವಣಗೆರೆಯ ನಿಟುವಳ್ಳಿಯ ದುರ್ಗಾಂಬಿಕಾ ದೇವಸ್ಥಾನದಲ್ಲಿ ಶ್ರೀ ದುರ್ಗಾಂಬಿಕಾ ದೇವಿ ನೂತನ ದೇವಸ್ಥಾನ ಉದ್ಘಾಟನೆ, ಶಿಲಾಮೂರ್ತಿ ಪ್ರತಿಷ್ಠಾಪನೆ ಮತ್ತು ಕಳಸಾರೋಹಣ ಪ್ರಯುಕ್ತ ನಿಟುವಳ್ಳಿ ಶ್ರೀ ದುರ್ಗಾಂಬಿಕಾ ದೇವಸ್ಥಾನ ಟ್ರಸ್ಟ್ನಿಂದ ಹೋಮ ಹವನ ಮಾಡಿಸಲಾಯಿತು. ಈ ವೇಳೆ ಟ್ರಸ್ಟ್ ಉಪಾಧ್ಯಕ್ಷರು, ಸದಸ್ಯರು, ಭಕ್ತರು ಮಾತನಾಡಿ ದೇವಿಯ ಬಗ್ಗೆ ಮತ್ತು ದೇವಾಲಯದ ಉದ್ಘಾಟನೆ ಕಾರ್ಯಕ್ರಮದ ಬಗ್ಗೆ ತಿಳಿಸಿದರು. ನಿಟ್ಟುಳ್ಳಿ ಗ್ರಾಮದ ಶ್ರೀ ದುರ್ಗಾಂಬಿಕಾ ದೇವಿಯ ಈ ಒಂದು ನೂತನ ಜೀರ್ಣೋದ್ಧಾರವನ್ನು ನಮ್ಮ ಗ್ರಾಮಸ್ಥರು ಮತ್ತು ನಿಟ್ಟುಳ್ಳಿ ದುರ್ಗಾಂಬಿಕಾ ದೇವಸ್ಥಾನ ಟ್ರಸ್ಟಿನ ಸದಸ್ಯರುಗಳು ಎಲ್ಲರೂ ಸೇರಿ ಈಗಾಗಲೇ ನಮ್ಮ ಮಾರ್ಗದರ್ಶಕರು ಹೇಳಿದಂತೆ ನಾವು ಕಳೆದ ವರ್ಷ ಅಕ್ಟೋಬರ್ 18 ನಾವು ಏನು ಭೂಮಿ ಪೂಜೆಯನ್ನು ನೆರವೇರಿಸಿ ಅವತ್ತೇ ನಾವು ಒಂದು ನಮ್ಮ ಟ್ರಸ್ಟ್ ವತಿಯಿಂದ ಒಂದು ತೀರ್ಮಾನವನ್ನು ಕೈಗೊಂಡಿದ್ವಿ. ಊರಿನ ಗ್ರಾಮಸ್ಥರು ನಾವು ಟ್ರಸ್ಟ್ನೆಲ್ಲ ಸೇರಿ ಏನು 2020 ಫೆಬ್ರವರಿ 3, 4, 5 ಈ ಒಂದು ಉದ್ಘಾಟನೆ ಸಮಾರಂಭವನ್ನು ಶ್ರೀ ದುರ್ಗಾ ಪರಮೇಶ್ವರಿ ಪ್ರತಿಷ್ಠಾಪನೆ ಕಾರ್ಯಕ್ರಮದಿಂದ ನಿಟುವಳ್ಳಿ ಸಮಸ್ತ ಜನಗಳಿಗೆ ಸಮೃದ್ಧಿ, ಸಂಪತ್ತು, ಆಯಸ್ಸು, ಆರೋಗ್ಯ ಕೊಡಲಿ ಅಂತ ಹಾರೈಸ್ತೇನೆ. 3, 4, 5 ದಿನದಿಂದ ನಡೆದ ನಿಟುವಳ್ಳಿ ದುರ್ಗಾಂಬಿಕಾ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಮತ್ತು ಗ್ರಾಮಸ್ಥರ ವತಿಯಿಂದ ಹಾಗೂ ಭಕ್ತಾದಿಗಳ ವತಿಯಿಂದ ಏನು 2.5 ಕೋಟಿ ರೂಪಾಯಿ ಹೊಸ ಕಟ್ಟಡ ಆಗಿದೆ. ಈಗಾಗಲೇ ಶಿಲಾಮೂರ್ತಿಯನ್ನು ಪ್ರತಿಷ್ಠಾಪನೆ ಆಗಿದೆ, ಹಾಗೆ ಕಳಸಾರೋಹಣ ಆಗಿದೆ. ಈಗಾಗಲೇ ಪೂರ್ತಿ ಕಾರ್ಯಕ್ರಮ ಮುಕ್ತಾಯವಾಗಿ ಅನ್ನದಾಸೋಹ ನಡೀತಿದೆ. ಈ ಕಾರ್ಯಕ್ರಮಕ್ಕೆ ತಾಯಿಯ ಪ್ರೇರಣೆ, ಯಾಕೆಂದರೆ ತಾಯಿಯ ಪ್ರೇರಣೆಯಿಂದಲೇ ಪ್ರತಿಯೊಂದು ನಡೀತಿದೆ. ದುರ್ಗಾಂಬಿಕಾ ದೇವಿ ಇತಿಹಾಸ ಬಹಳ ಇದೆ. ಇದು ಪುರಾತನ ದೇವಸ್ಥಾನ ದಾವಣಗೆರೆಯಲ್ಲಿ, ಇದು ಪುರಾತನ ದೇವಸ್ಥಾನ. ಅದು ಅಲ್ಲದೆ ಈ ಜಿಲ್ಲೆಯಲ್ಲಿ ಹೆಸರಾಂತ ದುರ್ಗಾಂಬಿಕಾ ದೇವಿ ದೇವಸ್ಥಾನ ನಿಟ್ಟುವಳಿದು. ಹಾಗೆ ಇದರಲ್ಲಿ ದೇವಿಯ ಪವಾಡ ಹಿಂದೆ ಭಾಳ ನಡೆದೋಗಿದೆ. ದೇವಿಯ ಪವಾಡ ಈಗ ಸುಮಾರು ವರ್ಷಗಳ ಹಿಂದೆ ಅನೇಕ ಹಿರಿಯರು ಹೇಳಿ ಈ ಮೂರ್ತಿ ನಿಟುವಳ್ಳಿ ದೇವಸ್ಥಾನ ದುರ್ಗಾಂಬಿಕಾ ಮೂರ್ತಿ ಪ್ರತಿಷ್ಠಾಪನೆ ಹಾಗೂ ಕಳಸ ರೋಧನೆ ಇವತ್ತು ಇಂದು ನಡೆದಿದೆ. ಸತತ 3 ದಿವಸದಿಂದ ಪೂಜೆ, ಹೋಮ ಎಲ್ಲ ನಡೀತಿದೆ. ಇವತ್ತು ಕೊನೆ ದಿನ ಮೂರ್ತಿ ಪ್ರತಿಷ್ಠಾಪನೆ, ಕಳಸಾರೋಧನೆ ನಡೀತಾ ಇದೆ, ಅನ್ನ ಸಂತರ್ಪ ನಡೀತಾ ಇದೆ. ಹಾಗಾಗಿ ನಿಟ್ಟುವಳ್ಳಿ ದುರ್ಗಾಂಬಿಕಾ ದೇವಿ ಗ್ರಾಮಸ್ಥರಿಗೂ ಎಲ್ಲ ಜನಗಳಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾರೆ. ಗ್ರಾಮಸ್ಥರು ಬೆಳಿಗ್ಗೆ ಎದ್ದು ದೇವರು ನಮಸ್ಕಾರ ಮಾಡಿ ಮುಂದಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾರೆ. ಯಾವಾಗಲೂ ಯಾವತ್ತು ಈ ದೇವರು ನಂಬಿದವ್ರನ್ನ ನಿಟ್ಟುವಳ್ಳಿಯವರು ಯಾವತ್ತೂ ಕೈ ಬಿಟ್ಟಿಲ್ಲ. ಇದುವರೆಗೂ 4 ವರ್ಷ ಮುಂದೆ ಈ ದೇವರದ್ದು ಉತ್ಸವ ಮಾಡ್ತೀವಿ, ಜಾತ್ರೆ ಮಾಡ್ತೀವಿ 4 ವರ್ಷಕ್ಕೊಂದ್ಸರಿ. ಉದ್ಘಾಟನೆ ಕಾರ್ಯಕ್ರಮ ಯಾವ ಥರ ಅಂದ್ಕೊಂಡಿದ್ದೀರಾ? ಮೂರು ದಿವಸದ ಉದ್ಘಾಟನೆ ಸೋಮವಾರದಿಂದ ಸ್ಟಾರ್ಟ್ ಆಗಿ ಪ್ರಾರಂಭ ಆಗಿ ಇವತ್ತಿಗೆ ಕೊನೆಗೊಳ್ಳುತ್ತೆ. ಇವತ್ತು ಅನ್ನ ಸಂತರ್ಪಣೆ ಇದೆ. ಅನ್ನ ಸಂತರ್ಪಣೆ ಮುಗಿದು ಇವತ್ತು ಕಾರ್ಯಕ್ರಮ ಕೊನೆಗೊಳ್ಳುತ್ತೆ. ಆಮೇಲೆ ನಿಟ್ಟುವಳ್ಳಿ ದುರ್ಗಾಂಬಿಕಾ ದೇವಸ್ಥಾನ ಟ್ರಸ್ಟ್ ನಿಟ್ಟುವಳ್ಳಿ ಇದು ದುರ್ಗಾಂಬಿಕಾ ದೇವಿಯ ಗ್ರಾಮ ದೇವತೆಯನ್ನು ಹಳೆಯ ದೇವಸ್ಥಾನವನ್ನು ಎಲ್ಲ ಸುಸ್ಥಿತಿಯಲ್ಲಿದ್ದರು, ಸುಭದ್ರವಾಗಿದ್ದರು. 400 ವರ್ಷಗಳ ಗುಡಿಯನ್ನು ಈಗ ಆಧುನೀಕರಿಸಬೇಕು ಅಂತ ಗ್ರಾಮಸ್ಥರು ಹಾಗೂ ಟ್ರಸ್ಟಿನ ಒಂದೇ ಒಮ್ಮತದ ಸಮ್ಮತಿ ಮೇರೆಗೆ ಇದನ್ನು ಆಧುನೀಕರಿಸಲು ನಿರ್ಣಯಕೊಂಡು ಆಗಸ್ಟ್ 18 ಒಂದು ಪೂಜಾ ಕಾಂಕರ್ಯ ಸಂಕಲ್ಪ ಮಾಡಿಕೊಂಡು ಸಮಿತಿಯು ಈ ಮಹತ್ ಕಾರ್ಯಕ್ಕೆ ಕೈ ಹಾಕಿತ್ತು. ಈ ಮಹತ್ ಕಾರ್ಯಕ್ಕೆ ಟ್ರಸ್ಟಿನ ಸದಸ್ಯರ ಜೊತೆಗೆ ಗ್ರಾಮದ ಸರ್ವ ಸದಸ್ಯರು, ದಾನಿಗಳು ಎಲ್ಲರೂ ಮುನ್ನುಗ್ಗಿ ಬಂದು ಒಬ್ಬರಿಗಿನ ಒಬ್ಬರು